Guys, you know one question is there, Anantra. Mano Limited entered into a contract of a lease with the Z Limited on 1/1/2020. Contract includes the following. Lease asset is machinery. Lease period 5 years. Payment terms payable at the end of each year. Increment cost of borrowing 10% bank interest rate for lease. Annual lease payment is 1 lakh. Discount factor for 5 years 3.79 at 10% rate. Compute each year's lease liability and pass the journal entries in the books of lease inception according to IND AS 116 ಅಂತ ಹೇಳ್ತಾರೆ. ಸಿ ಅವಾಗಲೇ ನಾವು ಎರಡು ಪ್ರಾಬ್ಲಮ್ ಏನ್ ಮಾಡಿದ್ವಿ ಅದೇ ತರದ ಪ್ರಾಬ್ಲಮ್. ಬಟ್ ಇಲ್ಲಿ ನಮಗೆ ಇನಿಷಿಯಲ್ ಇನ್ಸೆಪ್ಷನ್ ಲಯಬಿಲಿಟಿ ಅಥವಾ ಲೀಸ್ ಲಯಬಿಲಿಟಿ ಅಟ್ ಇನ್ಸೆಪ್ಷನ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಲೀಸ್ ಲಯಬಿಲಿಟಿ ಅಟ್ ಇನ್ಸೆಪ್ಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನೋಡಿ, ಲೀಸ್ ಪೇಮೆಂಟ್ ಆನ್ಯುಯಲ್ ಲೀಸ್ ಪೇಮೆಂಟ್ ಎವ್ರಿ ಇಯರ್ ಎಷ್ಟು ಕೊಡ್ತಾ ಇದ್ದಾನೆ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್. ಸೊ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಎಷ್ಟಿದೆ ಅಂದ್ರೆ, ಸಿ 1 lakh rupees ಲೀಸ್ ಪೇಮೆಂಟ್ ಇದೆ, 5 years ಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಈಸ್ 3.79 ಅಂತ ಹೇಳ್ತಾನೆ. ಹಾಗಾದ್ರೆ 3,79,000 rupees ಈಸ್ ದ ಇನಿಷಿಯಲ್ ಅಥವಾ ಲೀಸ್ ಲಯಬಿಲಿಟಿ ಅಟ್ ದ ಇನ್ಸೆಪ್ಷನ್ ಅಂತ ಹೇಳ್ತೀವಿ. ಈ ಪ್ರಾಬ್ಲಮ್ ಕೂಡ ನಾವು ಪ್ರತಿ ವರ್ಷ ಎಂಡ್ ಆಫ್ ದ ಇಯರ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಎಂಡ್ ಅಲ್ಲ ಅಂದ್ರೆ 0, 1, 2, 3, 4, 5 ಅಂತ ಹಾಕ್ತೀವಿ. ಫಸ್ಟ್ ಇಯರ್ ಅಲ್ಲಿ ಲೀಸ್ ಪೇಮೆಂಟ್ 1 lakh rupees ಕೊಡ್ತಾ ಇದ್ದೀವಿ, ಪ್ರತಿ ವರ್ಷ 1.5 lakh ಕೊಡ್ತಾ ಇದ್ದೀವಿ, ಡಿಸ್ಕೌಂಟ್ ಫ್ಯಾಕ್ಟರ್ 10% ಗೆ ಅಂತ ಹೇಳಿದ್ದಾನೆ. ಡಿಸ್ಕೌಂಟ್ ಫ್ಯಾಕ್ಟರ್ 10% ಗೆ ಅಂತ ಹೇಳಿದ್ರೆ ಎಷ್ಟೆಷ್ಟು ಬರುತ್ತೆ, ಪ್ರೆಸೆಂಟ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅದನ್ನ ಆಮೇಲೆ ನೋಡೋಣ. ಬಟ್ ನಮಗೆ ಫಸ್ಟ್ ಇಯರ್ ಅಲ್ಲಿ ಇಂಟ್ರೆಸ್ಟ್ ಆಗ್ಲಿ ಲೀಸ್ ಲಯಬಿಲಿಟಿ ಆಗ್ಲಿ ಇರೋದಿಲ್ಲ. ಎಂಡ್ ಆಫ್ ದ ಇಯರ್ ಫಿಫ್ತ್ ಇಯರ್ ಅಲ್ಲಿ ಟೋಟಲ್ ನಾವು 3,79,000 rupees ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ, ಅದನ್ನ ಹಾಕೋಣ. ಈ 3,79,000 rupees ಮೇಲೆ ಇಂಟ್ರೆಸ್ಟ್ ಪ್ರತಿ ವರ್ಷ 10% ಆಗ್ಬೇಕು. 10% ಆಗಿದ್ರೆ ನಮಗೆ ಫಸ್ಟ್ ಇಯರ್ ಅಲ್ಲಿ 37,900 rupees ಆಗುತ್ತೆ. ಹಾಗಾದ್ರೆ ಫಸ್ಟ್ ಇಯರ್ ಅಲ್ಲಿ 37,900 ಇಂಟ್ರೆಸ್ಟ್ ಆದ್ರೆ 1 lakh ಲೀಸ್ ಪೇಮೆಂಟ್ ಅಲ್ಲಿ ಇಂಟ್ರೆಸ್ಟ್ 37,900 ಮೈನಸ್ ಮಾಡಿದ್ರೆ ಇನ್ನ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 62,100 rupees ಫಸ್ಟ್ ಇಯರ್ ಲೀಸ್ ಲಯಬಿಲಿಟಿ ಬರುತ್ತೆ. ಈಗ ಲೀಸ್ ಲಯಬಿಲಿಟಿ 62,100 ಫಸ್ಟ್ ಇಯರ್ ಅಲ್ಲಾದ್ರೆ ಟೋಟಲ್ ಲೀಸ್ ಲಯಬಿಲಿಟಿ ಬಂದು 3,79,000 ಇದೆ. ಇದರಲ್ಲಿ 62,100 ನ ಮೈನಸ್ ಮಾಡಿದ್ರೆ ಅಲ್ಲಿಗೆ ಇನ್ನ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 8 - 2 = 6, 7 - 6 3,16,900 rupees ಬರುತ್ತೆ. ಇದರ ಮೇಲೆ ಮತ್ತೆ 10% ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 31,690 rupees ಆಗುತ್ತೆ. 1 lakh ಅಲ್ಲಿ 31,690 ಹೋದ್ರೆ 1,38,6 68,310 rupees ಬರುತ್ತೆ. ಈಗ ಈ 3,16,900 ಅಲ್ಲಿ ಸೆಕೆಂಡ್ ಇಯರ್ ಲೀಸ್ ಲಯಬಿಲಿಟಿ ಮೈನಸ್ ಮಾಡಿದ್ರೆ ಅಲ್ಲಿಗೆ ಇನ್ನ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 2,48,590 rupees ಉಳ್ಕೊಳ್ಳುತ್ತೆ. ಮತ್ತೆ ಈ ವರ್ಷದ ಮೇಲೆ 10% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 24,859 ಹೋದ್ರೆ 75,141 rupees ಅಷ್ಟು ಲೀಸ್ ಲಯಬಿಲಿಟಿ ಥರ್ಡ್ ಇಯರ್ ಬರುತ್ತೆ. ಈ ಥರ್ಡ್ ಇಯರ್ ಲಯಬಿಲಿಟಿನ ಇಲ್ಲಿ ಟೋಟಲ್ ಲಯಬಿಲಿಟಿ ಎಷ್ಟಿದೆ ಅದನ್ನ ಮೈನಸ್ ಮಾಡಿದ್ರೆ 9,44,431 ಇದರ ಮೇಲೆ ಪುನಃ 10% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 17,345 rupees ಬರ್ತಾ ಇದೆ. ಹಾಗಾದ್ರೆ 345 ಆದ್ರೆ 82,655 ಇದನ್ನ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಲೀಸ್ ಲಯಬಿಲಿಟಿ ಇನ್ಸೆಪ್ಷನ್ ನಲ್ಲಿ ಮೈನಸ್ ಮಾಡಿದ್ರೆ 4,97,090,794 rupees ಬರ್ತಾ ಇದೆ. ಈಗ 90,794 ಅಲ್ಲಿ ನಮಗೆ ಮತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ
ಎಂಡ್ ಆಫ್ ದ ಫೋರ್ತ್ ಇಯರ್ ಏನ್ ಅಮೌಂಟ್ ಇದೆ ಅದು ಬಿಗಿನಿಂಗ್ ಎಲ್ಲ ಆಗುತ್ತೆ ಯಾವಾಗ ಎಂಡ್ ಆಫ್ ದ ಇಯರ್ ಗೆ ಫಿಫ್ತ್ ಇಯರ್ ಗೆ ಹಾಗಾದ್ರೆ 1 lakh ಅಲ್ಲಿ 90,798 ರುಪೀಸ್ ಹೋದ್ರೆ ಇನ್ನ 9,206 ರುಪೀಸ್ ಬರುತ್ತೆ 9,206 ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಅನ್ಕೋಣ ಯಾಕೆಂದ್ರೆ ಈ ವ್ಯಾಲ್ಯೂನ ಇಲ್ಲಿ ಹಾಕೊಂಡು ಇರ್ತೀವಿ ಫಿಫ್ತ್ ಇಯರ್ ಅಲ್ಲಿ ಏನು ಕೊಡೋ ಅವಶ್ಯಕತೆ ಬರೋದಿಲ್ಲ ಇದು ಆಕ್ಚುಯಲ್ ಆಗಿ ನಾವು ಲೀಸ್ ಲಯಬಿಲಿಟಿ ಪ್ರತಿ ವರ್ಷ ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕಾಗಿತ್ತು ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕಾಗಿತ್ತು ಬಿಗಿನಿಂಗ್ ಅಲ್ಲಿ ಅಥವಾ ಎಂಡ್ ಆಫ್ ದ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಎಷ್ಟ್ ಆಗುತ್ತೆ ಅದು 1 lakh ಈ ತರ ಆಗ್ತಾ ಬರುತ್ತೆ ಇದಾದ್ಮೇಲಿಂದ ನೆಕ್ಸ್ಟ್ ಜರ್ನಲ್ ಎಂಟ್ರೀಸ್ ಮಾಡಬೇಕು ಜರ್ನಲ್ ಎಂಟ್ರೀಸ್ ಫಸ್ಟ್ ಇಯರ್ ಇನ್ಸೆಪ್ಷನ್ ಅಲ್ಲಿ 3,79,000 ಇದೆ 3,79,000 ಲೀಸ್ ಲಯಬಿಲಿಟಿ ಫಸ್ಟ್ ಇಯರ್ ಅಲ್ಲಿ 62,100 ಹಾಗೆ ಇಂಟ್ರೆಸ್ಟ್ 37,900 ಸೊ ಟೋಟಲ್ ಪೇಮೆಂಟ್ 1 lakh ರುಪೀಸ್ ಆಗಿದೆ ಡಿಪ್ರಿಸಿಯೇಷನ್ ಮಾಡಬೇಕು ಡಿಪ್ರಿಸಿಯೇಷನ್ ಮಾಡಬೇಕು ಅಂದ್ರೆ 3,79,000 ಇನಿಷಿಯಲ್ ಇನ್ಸೆಪ್ಷನ್ ಸೊ 3,79,000 ಡಿವೈಡೆಡ್ ಬೈ 5 years ಮಾಡಿದ್ರೆ 1 ಇಯರ್ಗೆ 75,800 ರುಪೀಸ್ ಬರುತ್ತೆ 75,800 ಸೊ ಲಾಸ್ಟ್ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಇಂಟ್ರೆಸ್ಟ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಸೊ ಅದು 37,900 ಏನು ಚೇಂಜ್ ಇಲ್ಲ ಜಸ್ಟ್ ನಂಬರ್ಸ್ ಮಾತ್ರ ಚೇಂಜ್ ಇದೆ ಕ್ಲೀನ್ ಆಗಿ ಕ್ಯಾಲ್ಕುಲೇಷನ್ ಪಾರ್ಟ್ ಪರ್ಫೆಕ್ಟ್ ಆಗಿ ತೋರಿಸಿದೀನಿ ದಯವಿಟ್ಟು 1-4 ಸರಿ ನೋಡಿ ಅರ್ಥ ಮಾಡಿಕೊಳ್ಳಿ 100 ಗೆ 100% ಇದೇ ತರದ ಕ್ವಶನ್ ಬರುವಂತದ್ದು 6 marks ಗೆ